ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರು ನಿಮ್ಮ ಮೇಲೆ ಬಹಳ ಪ್ರೀತಿಯಿಂದ ಇರುವುದರಿಂದ ನಿಮ್ಮ ಒಂದೊಂದು ಕಾರ್ಯದ ಕುರಿತು ದೇವರು ಬಹಳ ಅಕ್ಕರೆಯಿಂದ ಮಾತನಾಡುತ್ತಾರೆ. ಇಂದು ಕೂಡ ನೋಡಿರಿ, ಯೆರೆಮೀಯ 31:13 ರಲ್ಲಿ ದೇವರು ನಿಮ್ಮನ್ನ ಕುರಿತು ಹೇಳುತ್ತಾರೆ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ನಿಮ್ಮನ್ನೋಡಿಯೇ ಹೇಳುತ್ತಾರೆ, ನನ್ನ ಮಕ್ಕಳು ತುಂಬಾ ದುಃಖವಾಗಿದ್ದಾರೆ, ನಾನು ಆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವೆ. ಅನೇಕರು ಗಾಯಗೊಂಡು ಕಂಗಾಲಾಗಿದ್ದಾರೆ, ನಾನು ಅವರನ್ನು ಸಂತೈಸುವೆ. ಅನೇಕರು ವ್ಯಸನದಲ್ಲಿ ಇದ್ದಾರೆ, ಆ ವ್ಯಸನವನ್ನು ನೀಗಿಸಿ ಅವರನ್ನು ಸಂತೋಷಪಡಿಸುವೆ. ನಿಮ್ಮ ಕುರಿತೇ ಹೇಳುತ್ತಿದ್ದಾರೆ, ನನ್ನ ಮಗ ನನ್ನ ಮಗಳು ಅವರ ವ್ಯಸನವನ್ನು ನೀಗಿಸಿ ನಾನು ಸಂತೋಷಪಡಿಸುವೆನು. ಆದ್ದರಿಂದ ಏನೂ ಕೂಡ ವ್ಯಸನ ಪಡಬೇಡಿ, ನಿಮ್ಮ ವ್ಯಸನವನ್ನು ಸಂತೋಷವಾಗಿ ಮಾಡಲೆಂದೇ ಯೇಸು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನನ್ನ ಮಗಳೇ, ನಿನ್ನನ್ನು ಸಂತೈಸುವೆ, ನಿನ್ನ ವ್ಯಸನವನ್ನು ನೀಗಿಸಿ ಸಂತೋಷಪಡಿಸುವೆ ಅನ್ನುತ್ತಾರೆ. ಹಾಗಾದರೆ ನೀವಿದನ್ನು ನಂಬುತ್ತೀರಾ? ನೀವು ಅವರ ಮಗುತಾನೆ. ಹಾಗಾದರೆ ದೇವರ ಬಳಿ ಹೇಳಿ, ಇದೇ ನನಗೆ ವ್ಯಸನ, ಇದೇ ನನಗೆ ದುಃಖ, ನೀವು ಮಾತು ಕೊಟ್ಟಿದ್ದೀರಿ, ಹಾಗಾದರೆ ಈ ವ್ಯಸನವನ್ನು ನೀಗಿಸಿ. ಅಷ್ಟೇ, ನೀವು ಒಪ್ಪಿಸಿಕೊಡಿರಿ ಸಾಕು. ನೀವು ಒಪ್ಪಿಸಿಕೊಡ್ತೀರಾ? ತಂದೆಯೇ, ಇದೇ ನನ್ನ ಕಷ್ಟ, ಇದೇ ನನ್ನ ವ್ಯಸನ, ಇದು ನನ್ನ ಮನಸ್ಸಿಗೆ ವ್ಯಸನ, ವೇದನೆಯನ್ನು ಕೊಡುತ್ತಿದೆ, ಅದನ್ನು ಮಾರ್ಪಡಿಸಿ ನನಗೆ ಸಂತೋಷ ಕೊಡುತ್ತೀನೆಂದು ಹೇಳಿದಿರೆ, ಈ ಕಾರ್ಯವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇನೆ, ನಿಮ್ಮ ಸಂತೋಷದಿಂದ ನನ್ನನ್ನು ತುಂಬಿಸಿರಿ, ವಾಗ್ದಾನದಂತೆ ನನ್ನನ್ನು ಆಶೀರ್ವದಿಸಿ ಸಂತೋಷಿಸು ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.